ಹುಷಾರು ಮುಂದ್ಗಡೆ ಜಾಸ್ತಿ ಕಾಲ್ ಮಾಡ್ಬಿಡಿ ಒಳಕ ಇನ್ನ ಅನ್ನ ಸ್ವಲ್ಪ ಒಳಕ ಕಾಲ್ ಹಾಕಿ ನಮ್ ಕಾಲ್ ಸ್ವಲ್ಪ ಇನ್ನ ಆ ಕಡೆ ಐತೆ ಅಣ್ಣ ಆಯ್ತು ಅದು ಮರ ಸ್ಟ್ರೆಂತಿಲ್ಲ ಅಣ್ಣ ನೀವ್ ಏಕ್ಟೈಮ್ ಇನ್ನೊಂದ್ ಮೆಟ್ಲು ಎತ್ಬಿಟ್ಟು ಕಾಲ್ ಮ್ಯಾಕ್ ಹಾಕೊಳ್ಳಿ ದಿಂಡ್ ಮೇಲೆ ಕುತ್ಕೊಂಡ್ರಿ ಯಾರನ್ನ ಗೋಡೆ ಮೇಲೆ ಕುತ್ಕೊಂಡ್ರಿ ಅಣ್ಣ ಹಳೆ ಆಮೇಲೆ ಸ್ಟ್ರೆಂತ್ ಇಲ್ಲ ಅದು ಅಳ್ಳಾಡ್ತಾ ಐತೆ ಹಾಕ್ಬಿಡು ಗೋಡೆ ಮೇಲೆ ನಿಂತ್ಬಿಡಣ್ಣ ಅಲ್ಲಿ ನಿಂತ್ಕೊಳ್ಳಿ ಅಣ್ಣ ಬೆಸ್ಟ್ ಅದೇ ಅದಂತ ಇವಾಗೆ ಡೇಂಜರ್ ನಮಗೆ ಈ ಬಾಟ್ಲಿಗೆ ಹಾಕ್ತೀವಲ್ಲ ಅವಾಗೆ ಡೇಂಜರು ಏನು ಬೇಕಾದ್ರೆ ಹಾಕ್ಬೋದು ಕಾಡು ಕಾಡು ಮಾಡಿದ್ದೀರಾ ಹೇಳಿ ಹಾ ಗುಡ್ ಈವ್ನಿಂಗ್ ಇಲ್ಲೇ ಇದ್ದೀನಿ ಹೇಳಿ ಜೈಪುರ ವಿಜಯಪುರ ಹ್ಞೂ ಬರ್ತೀನಿ ಬರ್ತೀನಿ ಹಾಂ ರೆಸ್ಕ್ಯೂ ಬನ್ನಿ ಬನ್ನಿ ಯಜಮಾನ್ರೆ ಬನ್ನಿ ನೀವು ಬನ್ನಿ ಲೈವ್ ಮಾಡ್ತಾರೆ ಅದನ್ನ ಲೈವ್ ಮಾಡ್ತಾರ ಬಾಮ್ಮ ಏನಿಲ್ಲ ಕಣ ಏನಿಲ್ಲ ಇದು ಏನಿಲ್ಲ ಅಣ್ಣ ಇದು ಹಾವನ ನೋಡಿದಂಗೆ ಎಷ್ಟೊತ್ತಿಗೆ ಕಾಯ್ತಾ ಇದ್ದಾರೆ ಹಾವನ
ಎರಡು ಮುಖಾಲಿಂದನೂ ಕಾಣಿಸ್ತಾ ಇದೆ. ಮಳೆ ಬತ್ತಲ್ಲ, ಅವಾಗ ಮಳೆ ನಿಂತಾ ಇತ್ತು. ಮಳೆ ನಿಂತಾದ್ಮೇಲೆ ನಾನು ಮಾಡಿದ್ರೆ ಬಂದಲ್ವಾ, ನಮ್ಮ ತಾಯಿ ಕಣ್ಣಿಗೆ ಕೊಡ್ತಾ ಇತ್ತು. ಏನ್ ಕೊಡ್ತಾ ಇದ್ದಲ್ಲ ಅಂದ್ಬಿಟ್ಟು ಇಲ್ಲಿ ಆವಾಗ ಬಾಳ್ ಅವಾಗ ನೋಡಿದ್ರೆ ಅಲ್ಲಿ ಅದು ಎತ್ತಗೆ ಹೋಗಿಲ್ಲ, ಅಲ್ಲಿ ಅಲ್ಲೇ ಬಳಸೋದಕ್ಕೆ ಬಳಸೋದಕ್ಕೆ ಬರೀ ತಲೆ ಮಾತ್ರ ಕಾಣಿಸ್ತಾ ಇತ್ತು. ಇನ್ನೊಂದು ಮರಗಳು ಬೇಕು ನಮ್ಗೆ, ಇಲ್ಲ ಅಂತ ಸ್ಪೆಕ್ಟಿಕಲ್ ಕೋಬ್ರಾ ಅಂದ್ರೆ ಒಂದು ವಿಷಪೂರಿತ ಒಂದು ಹಾವು ಕೂಡ ಒಂದು ಪಾಯ್ಸನಸ್ ಸ್ನೇಕ್ ಕೂಡ. ಆ ಜಾಗ ಕೂಡ ನೀವು ನೋಡಿದ್ರಿ, ಅಲ್ಲಿಂದ ರಕ್ಷಣೆ ಮಾಡಂದ್ರೆ ನಾವು ಅಲ್ಲಿ ಹೋಗಿರೋದು ನಮಗೆ ತುಂಬ ಅಪಾಯ ಕೂಡ. ಆದರೂ ಕೂಡ ನಾವು ಆದಷ್ಟು ಸೇಫ್ ಆಗಿ ಕೂಡ ಈ ಹಾವನ್ನ ಸಂರಕ್ಷಣೆ ಮಾಡಿ ಪ್ಯಾಕ್ ಕೂಡ ಮಾಡಿದ್ದೀವಿ. ಇದಕ್ಕೆ ಅದೊಂದು ಫಾರೆಸ್ಟ್ ನೇಚರ್ಗೆ ಇದನ್ನ ರಿಲೀಸ್ ಮಾಡೋಣ ಎಲ್ಲರಿಗೂ. ಜಯ ಯಾವನಿಗೆ ಸರ್ ಏನ್ರ ಸರ್ ಅದು ನೀನೇನೋ ಹೇಳ್ದಲ್ಲ ಅದಕ್ಕೆ ತಕ್ಷಣ ಅಂತ ನಮ್ಮ ನಾಗಪ್ಪ ಆಯ್ತಲ್ಲ ಹೌದು ಅಂದ್ರೆ ಮಕ್ಕಳಲ್ಲ ಇನ್ನೊಂದು ಅದು ಒಂದು ವಿಷಯ ಇಲ್ಲ ಅದಕ್ಕೆ ಗೊತ್ತಾಗಲ್ಲ ನಾವು ತುಳಿದ್ರೆ ಮಾತ್ರ ನಮ್ಗೆ ಕಚ್ಚೋದು ಅದು ಪಾಡಿದ್ರೆ ಹೊಂಟೋಯ್ತದೆ ಎರಡು ಮೂರು ಸತಿ ಕಾಣೋದಿರೋದ್ರಿಂದ ಅದನ್ನ ಹಿಡಿಸ್ಬೇಕಾಗ್ತದೆ. ನಗರಸಭೆಯಲ್ಲಿ ಮೇಸ್ತ್ರಿ ಕೆಲಸ ಮಾಡ್ತಾರೆ. ದೇವೇಂದ್ರ ಯಾರು ಯಾಕೆ ಸಂರಕ್ಷಣೆ ಮಾಡ್ಬೇಕಾಯ್ತು ಅಂದ್ರೆ ಏನ್ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ, ಇದು ಕೂಡ ಮೂರು ಟೈಮ್ ಕೂಡ ಕಾಣಿಸ್ಕೊಂಡೈತಂತೆ. ಅದರಿಂದ ಮೇಸ್ತ್ರಿ ಅಣ್ಣವರು ಇದನ್ನ ಇಡ್ಸ್ಕೊಡೋಣ ಅಂತ ಇವತ್ತು ಸಂರಕ್ಷಣೆ ಮಾಡಿಸೋದ್ರೆ ಇದು ಕೂಡ ಆ ಜಾಗದಿಂದ ಸಂರಕ್ಷಣೆ ಆಯ್ತು. ಈಗ ಅದೊಂದು ಪರಿಸರ ನೇಚರ್ ಇದನ್ನ ರಿಲೀಸ್ ಮಾಡೋಣ ಎಲ್ಲರಿಗೂ. ಜಯ ಅಂಜನ. ಸ್ನೇಹಿತರೆ ನೋಡೋರಲ್ವಾ, ರಿಲೀಸ್ ಕೂಡ ಆಯಿತು. ರಾಮನಗರ ವಿಜಯಪುರದಲ್ಲಿ ಸಂರಕ್ಷಣೆ ಮಾಡಿದಂಥವು, ಅಂಚಿನ ಮನೆ ಮೇಲೆ ಇದ್ದಂಥವು ಕೂಡ ಅಲ್ಲಿಂದ ಸೇಫಾಗಿ ಸಂರಕ್ಷಣೆ ಮಾಡಿ ಇದಕ್ಕೆ ಅದೊಂದು ಫಾರೆಸ್ಟ್ ನೇಚರ್ ರಿಲೀಸ್ ಕೂಡ ಆಯಿತು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸೇವ್ ಅನಿಮಲ್ಸ್ ಸೇವ್ ನೇಚರ್, ಹಾವುಗಳನ್ನ ಉಳಿಸಿ ಪರಿಸರ ಬೆಳೆಸಿ ಅಂತ ಹೇಳ್ತಾ ಎಲ್ಲರಿಗೂ ಜಯ ಅಂಜಿ.